ಬೆಂಗಳೂರಿನಲ್ಲಿ ಅದರಲ್ಲೂ ಬಿಎಂಟಿಸಿ ಬಸ್ನ ಚಾಲಕರ ಮೇಲೆ ದಾಳಿಗಳು ಒಂದಲ್ಲ ಎರಡಲ್ಲ, ಇದು ನಾಲ್ಕನೇ ಕೇಸ್. ಇದು ನಿರಂತರವಾಗಿ ನಡೀತಾ ಇದೆ. ಇದಕ್ಕೆ ಸಾರಿಗೆ ಇಲಾಖೆಯ ಎಂಡಿಗೆ ಒಂದು ಪತ್ರವನ್ನು ಬರೆದು ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಘಟಿಸಿರುವ ಕೇಸ್ನಲ್ಲಿ ಎರಡೂ ಕಡೆಯಿಂದಲೂ ತಪ್ಪಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ ಮತ್ತು ಬೆಂಗಳೂರಿನಲ್ಲಿ ಆದಂತಹ ಇತರೆ ಕ್ರೈಮ್ ವರದಿಯೂ ಕೂಡ ಇದೆ. ನೋಡ್ಕೊಂಬನ್ನಿ. ಬಿಎಂಟಿಸಿ ಡ್ರೈವರ್ ಮೇಲೆ ಬೈಕ್ ಸವಾರನ ದರ್ಪ. ತಿನಿ ರೀತಿಯಲ್ಲಿ ಬಸ್ ಹತ್ತಿ ಚಾಲಕನ ಮುಖಕ್ಕೆ ಪನ್. ಕಾನೂನು ಕ್ರಮಕ್ಕೆ ಸಾರಿಗೆ ಸಚಿವ ಖಡಕ್ ಸೂಚನೆ. ರಾಜಧಾನಿ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳಿಗೆ ಲಂಗು ಲಗಾಮೆ ಇಲ್ಲದಂತಾಗಿದೆ. ಮೇಲಿಂದ ಮೇಲೆ ಬಿಎಂಟಿಸಿ ಡ್ರೈವರ್ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ. ಮೈಸೂರು ರಸ್ತೆಯ ಹಳೆ ಗುಡ್ಡದ ಹಳ್ಳಿ ಬಳಿ ಗಾಡಿಗೆ ಸೈಡ್ ಕೊಟ್ಟಿಲ್ಲ ಅಂತ ಬಿಎಂಟಿಸಿ ಡ್ರೈವರ್ ಮೇಲೆ ಬೈಕ್ ಸವಾರನೋರ್ವ ಅಟ್ಟಹಾಸ ಮೆರೆದಿದ್ದಾನೆ. ಸಿನಿಮೀಯ ರೀತಿಯಲ್ಲಿ ಬಸ್ ಹತ್ತಿ ಚಾಲಕನ ಮುಖಕ್ಕೆ ಪಂಚ್ ಕೊಟ್ಟಿದ್ದಾನೆ. ಮೂರೇ ತಿಂಗಳಲ್ಲಿ ಆರನೇ ಪ್ರಕರಣ ಇದಾಗಿದೆ. ಈ ಬಸ್ಸು ವಿಜಯನಗರ ಟು ಜಯನಗರ ಸಂಚಾರ ಮಾಡ್ತಾ ಇತ್ತು. ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಡ್ರೈವರ್ಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದ್ದು ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ. ಬೆಂಗಳೂರಿನಲ್ಲಿ ರೋಡ್ ರೋಜ್ ಪ್ರಕರಣಗಳಿಗೆ ಹದ್ದೇ ಇಲ್ಲದಂತಾಗಿದೆ. ಈಗ ಮೂರು ತಿಂಗಳಲ್ಲಿ ಆರನೇ ಪ್ರಕರಣ ಅಂದರೆ ಬಿಎಂಟಿಸಿ ಡ್ರೈವರ್ಗಳು ಹಾಗೆ ನಿರ್ವಾಹಕರ ಮೇಲೆ ಹಲ್ಲೆ ಮಾಡುವಂಥ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ನಿನ್ನೆ ಕೂಡ ಇದೇ ರೀತಿಯಾದಂಥ ಪ್ರಕರಣ ಮೈಸೂರು ರಸ್ತೆಯ ಹಳೆಗುಡ್ಡ ಹಳ್ಳಿಯ ಬಳಿ ನಡೆದಿದೆ. ಬಿಎಂಟಿಸಿ ಬಸ್ನ ಚಾಲಕರ ಮೇಲೆ ಏಕಾಏಕಿ ಪಬ್ಲಿಕ್ ಒಬ್ಬ ಸಾರ್ವಜನಿಕ ಒಬ್ಬ ಬಂದು ಹಲ್ಲೆ ಮಾಡಿರುವಂಥದ್ದು. ಆತನ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಆತನನ್ನು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಬ್ಯಾಟರಾಯನಪುರ ಪೊಲೀಸರು ಈಗ ಆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಘಟನೆಯನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಖಂಡಿಸಿದ್ದಾರೆ. ನಮ್ಮ ಸಿಬ್ಬಂದಿ ಅಮಾಯಕರು, ಅವರದ್ದು ಯಾವುದೇ ತಪ್ಪಿರಲ್ಲ. ಪ್ರಯಾಣಿಕರ ದುಂಡಾ ವರ್ತನೆ ಹೆಚ್ಚಾಗಿದೆ, ಕಠಿಣ ಕ್ರಮಕ್ಕೆ ಬಿಎಂಟಿಸಿ ಎಂಡಿಗೆ ಸೂಚಿಸಲಾಗಿದೆ ಅಂದರು. ನಿನ್ನೆ ಮತ್ತೆ ಇನ್ನೊಂದು ಘಟನೆ ಆಗಿದೆ. ಆ ಘಟನೆಯಲ್ಲಿ ಕೆಲವು ಸಂದರ್ಭದಲ್ಲಿ ಇಬ್ಬರದ್ದು ತಪ್ಪಿರುತ್ತೆ, ಕೆಲವು ಸಂದರ್ಭದಲ್ಲಿ ಒಬ್ಬರದೇ ತಪ್ಪಿರುತ್ತೆ. ಹಿಂದಿನ ಮೂರು ಪ್ರಕರಣದಲ್ಲಿ ನಮ್ಮ ಸಿಬ್ಬಂದಿದು ಒಂದು ತಪ್ಪು ಇರಲಿಲ್ಲ, ಆ ಮೂರು ಕೂಡ ಪಬ್ಲಿಕ್ ತಪ್ಪಿತ್ತು. ಇದನ್ನು ನಾನು ತಿಳ್ಕೊಳ್ತೀನಿ. ನಮ್ಮ ಇಲಾಖೆದೇನಾದರೂ ಅಧಿಕಾರಿಗಳು ತಪ್ಪಾಗಿದ್ದರೆ, ಅಧಿಕಾರಿಗಳಿಂದ ನಮ್ಮ ಸಿಬ್ಬಂದಿ ತಪ್ಪಾಗಿದ್ದರೆ ನಾವು ತಗೊಳ್ತಾ ಇದ್ವಿ. ಈ ಮೂರರಲ್ಲೂ ಕೂಡ ನಮ್ಮ ಸಿಬ್ಬಂದಿದು ಒಂದು ಎಳ್ಳಷ್ಟು ತಪ್ಪಿಲ್ಲ. ನಿನ್ನೆ ನಡೆದಿರತಕ್ಕಂಥ ಘಟನೆ ಅಂತ ನಾನು ತಿಳ್ಕೊಳ್ತೀನಿ. ಇಬ್ಬರು ಏನಾದರೂ ಕಿತ್ಲಾಡ್ಕೊಂಡ್ರ ನಾನು ತಿಳ್ಕೊಂಡು ಹೇಳ್ತೀನಿ. ಸಿಗರೇಟ್ ಖರೀದಿ ನೆಪದಲ್ಲಿ ಮಾಂಗಲ್ಯ ಚೈನ್ ಕಳ್ಳತನ. ಪೊಲೀಸ್ ಕಸ್ಟಡಿಯಲ್ಲಿ ತಪ್ಪೊಪ್ಪಿಕೊಂಡವ, ಕೊನೆಗೂ ಲಾಕ್. ಈ ಪ್ರಕರಣ ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರೇಯಸಿ ತಾಯಿಗಾಗಿ ಡಾನ್ಸ್ ಮಾಸ್ಟರ್ ಕಳ್ಳನಾಗಿದ್ದಾನೆ. ಅಂದಹಾಗೆ ಪ್ರೇಯಸಿ ತಾಯಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಾ ಇದ್ರು. ಚಿಕಿತ್ಸೆಗಾಗಿ ಹಣದ ಅವಶ್ಯಕತೆ ಇತ್ತು. ಹೀಗಾಗಿ ಆರೋಪಿ ಡಾನ್ಸ್ ಮಾಸ್ಟರ್ ನದಾಫ್ ಕಳ್ಳತನಕ್ಕೆ ಇಳಿದಿದ್ದಾನೆ. ಆಗಸ್ಟ್ ತಿಂಗಳಲ್ಲಿ ಜಿಗಣಿಯ ಸತ್ತಾರ್ ಸಾಬ್ ದಿನ್ನೆಯಲ್ಲಿ ಬುಲೆಟ್ ಬೈಕ್ನಲ್ಲಿ ಸಿಗರೇಟ್ ಖರೀದಿ ನೆಪದಲ್ಲಿ ರತ್ನಮ್ಮ ಎಂಬುವರ ಮಾಂಗಲ್ಯ ಚೈನ್ ಎಗರಿಸಿದ್ದ. ಸಿಸಿ ಕ್ಯಾಮೆರಾದಲ್ಲಿ ಕಳ್ಳನ ಚಲನವಲನ ಸೆರೆಯಾಗಿತ್ತು. ಈ ದೃಶ್ಯ ಆಧರಿಸಿ ಗದಗ್ನ ಲಕ್ಷ್ಮೇಶ್ವರ ತಾಲೂಕಿನ ಹುಲ್ಲೂರು ನಿವಾಸಿ ನದಾಫ್ನನ್ನ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆರೋಪಿಯಿಂದ 8 ಲಕ್ಷ ಮೌಲ್ಯದ ಚಿನ್ನಾಭರಣ, 2 ಬೈಕ್ನ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಈತನ ವಿಚಾರಣೆ ವೇಳೆ ಹುಳಿಮಾವು, ಜೆಪಿ ನಗರ, ಬಾಗಲಗುಂಟೆ ಪೊಲೀಸ್ ಠಾಣೆಗಳಲ್ಲಿ ಈತನ ಮೇಲೆ 4 ಪ್ರಕರಣಗಳಿರುವುದು ಪತ್ತೆಯಾಗಿದೆ. ಅಷ್ಟೇ ಅಲ್ಲದೆ ಈ ಖತರ್ನಾಕ್ ಆರೋಪಿ ಕಳ್ಳತನ ಕೇಸ್ನಲ್ಲಿ ಗದಗ ಪೊಲೀಸರ ಕಸ್ಟಡಿಯಲ್ಲೇ ಎಸ್ಕೇಪ್ ಆಗಿದ್ದ. ಗದಗ ಠಾಣೆಯ ಎಎಸ್ಐ ಸಿಬ್ಬಂದಿ ಅಮಾನತ್ತಿಗೆ ಕಾರಣನಾಗಿದ್ದ ಅನ್ನುವುದು ಗೊತ್ತಾಗಿದೆ. ಎಣ್ಣೆಯೆಂಟಲ್ಲಿ ಇಬ್ಬರ ಮರ್ಡರ್, ಜೋಡಿ ಕೊಲೆ ಆರೋಪಿ ಅಂದರ್. ಬೆಂಗಳೂರು ಉತ್ತರದ ಸಿಂಗಹಳ್ಳಿಯಲ್ಲಿ ನಡೆದಂತಹ ಜೋಡಿ ಕೊಲೆ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಇದೀಗ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ಬಾಗಲೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಿಂಗಹಳ್ಳಿ ಗ್ರಾಮದ ಖಾಸಗಿ ಬಸ್ ಸರ್ವಿಸ್ ಶೆಡ್ನಲ್ಲಿ ಎಣ್ಣೆಯೇಟಲ್ಲಿ 55 ವರ್ಷದ ನಾಗೇಶ್, 50 ವರ್ಷದ ಮಂಜುನಾಥ್ ಕೊಲೆ ಮಾಡಿ ಸುರೇಶ್ ಎಸ್ಕೇಪ್ ಆಗಿದ್ದ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ಸುರೇಶ್ನನ್ನ ಬಂಧಿಸಿದ್ದಾರೆ. ಬೆಂಗಳೂರಿನ ಸಿಂಗಹಳ್ಳಿಯಲ್ಲಿ ನಡೆದ ಡಬಲ್ ಮರ್ಡರ್ ಪ್ರಕರಣವನ್ನ ಬಾಗಲೂರು ಪೊಲೀಸರು ಬೇಧಿಸಿದ್ದಾರೆ. ಕೊಲೆ ಆರೋಪಿ ಸುರೇಶ್ ನನ್ನ ಬಂಧನ ಮಾಡಿದ್ದಾರೆ. ನಾಗೇಶ್ ಹಾಗೆ ಮಂಜುನಾಥ್ ಈ ಇಬ್ಬರ ಮೇಲೆ ತಲೆಯ ಮೇಲೆ ರಾಡ್ನಿಂದ ಹೊಡೆದು ಕೊಲೆಯನ್ನು ಮಾಡಿ ಈತ ಪರಾರಿಯಾಗಿದ್ದ. ಇದೀಗ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ನಿಂದನೆಯ ಮಾತುಗಳು, ನನ್ನನ್ನು ಕಳ್ಳ ಅಂತಿದ್ರು, ಕೊಲೆ ಆರೋಪಿ ಅಂತೇಳಿ ನಿಂದಿಸ್ತಿದ್ರು, ಹೀಗಾಗಿ ಕೊಲೆ ಮಾಡಿದೆ ಅನ್ನೋ ನಿಟ್ಟಲ್ಲಿ ಆತ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ವಿಚಾರ ಏನಂತೇಳಿದ್ರೆ, ಒಂದು ಒಳ್ಳೆಯ ಆಶಯದಿಂದ ಈ ಹಿಂದೆ ಈತ ಜೈಲು ಸೇರಿದ್ದ. ಡಬಲ್ ಮರ್ಡರ್ ಪ್ರಕರಣ ಹಾಗೆ ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿ 10 ವರ್ಷಗಳ ಕಾಲ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಿದ್ದ. ಅದಾದ ಬಳಿಕ ಆತ ಜೈಲಿನ ಶ್ಯೂರಿಟಿ ಹಣವನ್ನು ಕಟ್ಟೋದಕ್ಕೆ ಈತನ ಕೈಯಲ್ಲಿ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಆ ಸಂದರ್ಭದಲ್ಲಿ ಸಾಕಷ್ಟು ಅಪರಾಧಿಗಳಿಗೆ ಜೈಲಿನ ಆ ಶ್ಯೂರಿಟಿ ಹಣವನ್ನು ನಟ ದುನಿಯಾ ವಿಜಯ್ ಭರಿಸಿದ್ರು. ಅದರಲ್ಲಿ ಈ ಸುರೇಶ್ ಕೂಡ ಒಬ್ಬ. 3 ಲಕ್ಷ ರೂಪಾಯಿ ಹಣವನ್ನು ಕಟ್ಟಿ ಈತನನ್ನು ಬಿಡುಗಡೆಗೊಳಿಸಿದ್ರು. ಆದರೂ ಕೂಡ ಈತ ಒಂದು ರೀತಿ ಹೆಬಿಚುಯಲ್ ಅಫೆಂಡರ್ ರೀತಿ ಕಂಡು ಬರ್ತಿದ್ದಾನೆ. ಜೈಲಿನಿಂದ ಹೊರಬಂದಂತಹ ಬಳಿಕ ಈತ ಮಾರ್ಕೆಟ್ನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಮಾರ್ತಿದ್ದ. ಅದಾದ ಬಳಿಕ ಸಂಬಂಧಿಕರೊಬ್ಬರು ಈ ಸಿಂಗನಹಳ್ಳಿಯ ಶೆಡ್ಗೆ ಕೆಲಸಕ್ಕೆ ಸೇರಿಸಿದ್ರು.
ಯಾವಾಗ ಈ ಮೂದಲಿಕೆಯ ಮಾತುಗಳು, ನೀನು ಕಳ್ಳ, ಅದ್ರ ಜೊತೆಗೆ ನೀನು ಕೊಲೆ ಆರೋಪಿ ಅನ್ನೋ ಮಟ್ಟಿಗೆ ನಿಂದಿಸ್ತಿದ್ರು, ಇದೇ ವಿಚಾರವಾಗಿ ಗಲಾಟೆ ನಡೀತಿತ್ತು. ಮತ್ತೆ ಈ ಕಬ್ಬಿಣವನ್ನ ಮಾರುವ ವಿಚಾರದಲ್ಲಿ, ಸ್ಕ್ರಾಪ್ ಮಾರುವ ವಿಚಾರದಲ್ಲಿ ಗಲಾಟೆಯಾದಂತಹ ಸಂದರ್ಭದಲ್ಲಿ ಇಬ್ಬರ ತಲೆಗೆ ರಾಡ್ ನಿಂದ ಹೊಡೆದು ಕೊಲೆ ಮಾಡಿದ್ದಾಗಿ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ. ಕುಡಿದ ಅಮಲಿನಲ್ಲಿ ಮೂರು ಜನ ಗಲಾಟೆಯನ್ನ ಮಾಡಿಕೊಂಡು ಒಂದು ಗಲಾಟೆ ವಿಕೋಪಕ್ಕೆ ಹೋಗಿ ತದನಂತರ ಆರೋಪಿ ಇಬ್ಬರನ್ನ ಹೊಡೆದು ಮರ್ಡರ್ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಅದಕ್ಕೆ ಕೂಡ ಹೆಚ್ಚಿನ ತನಿಖೆ ನಡೀತಾ ಇದೆ. ಆರೋಪಿಯ ಮೇಲೆ ಈಗಾಗಲೇ ಹಿಂದೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರಕರಣಗಳು ಇರ್ತಕ್ಕಂಥದ್ದು ಕಂಡು ಬಂದಿದೆ. 2010ರಲ್ಲಿ ಒಂದು ಕೊಲೆ ಪ್ರಕರಣ ಇದೆ, ಮತ್ತೆ 2012ರಲ್ಲಿ ಒಂದು ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣ ದಾಖಲಾಗಿತ್ತು. ಆ ಒಂದು ಪ್ರಕರಣದಲ್ಲಿ ಒಂದು 12 ವರ್ಷಗಳ ಕಾಲ ಕಾರಾಗೃಹ ವಾಸವನ್ನ ಅನುಭವಿಸಿ ಇದೇ ವರ್ಷ ಜನವರಿ ತಿಂಗಳಲ್ಲಿ ಬಿಡುಗಡೆ ಆಗಿತ್ತು. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ರೋಡ್ ರೇಜ್ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾವೆ. ಪೊಲೀಸ್ ಇಲಾಖೆ ಕೂಡ ರೋಡ್ ರೇಜ್ ಪ್ರಕರಣವನ್ನು ತಡೆಯೋಕೆ ಇನ್ನಿಲ್ಲದಂತೆ ಪ್ರಯತ್ನ ಪಡ್ತಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಗೂಂಡಾ ಆಕ್ಟ್ ಹಾಕ್ತೀವಿ ಅಂದ್ರೂ ಕಡಿವಾಣ ಬಿದ್ದಿಲ್ಲ. ಹಾಗಾಗಿ ರೋಡ್ ರೇಜ್ ಪ್ರಕರಣಗಳನ್ನು ತಡೆಯೋ ಕೆಲಸವನ್ನ ಟ್ರಾಫಿಕ್ ಪೊಲೀಸರಿಗೆ ಕೊಡೋ ಬಗ್ಗೆ ಪ್ಲಾನ್ ನಡೆದಿದೆ. ಟ್ರಾಫಿಕ್ ಪೊಲೀಸರಿಗೆ ಬಿಎನ್ಎಸ್ 132/118 ಅಡಿಯಲ್ಲಿ ತನಿಖೆ ನಡೆಸುವುದಕ್ಕೆ ಅವಕಾಶ ನೀಡುವಂತೆ ಗೃಹ ಇಲಾಖೆಗೆ ಪತ್ರವನ್ನು ಬರೆಯಲಾಗಿದೆ. ಒಂದು ವೇಳೆ ಅದಕ್ಕೆ ಅವಕಾಶ ಸಿಕ್ಕರೆ ಟ್ರಾಫಿಕ್ ಪೊಲೀಸರು ರೋಡ್ ರೇಜ್ ಪ್ರಕರಣಗಳ ತನಿಖೆಯನ್ನು ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.